ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ ಇವತ್ತು ಬೆಳಗ್ಗೆಯಿಂದ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಬೆಳಗ್ಗೆ 9:30 ರಿಂದಲೇ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಪವರ್ ಟಿವಿ ಸಮೀಕ್ಷೆಗೆ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರರು ಉತ್ತಮವಾದಂತ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ ನಿರಂತರವಾಗಿ ಕರೆಯನ್ನ ಮಾಡ್ತಾ ಇದ್ದಾರೆ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರರು ಇತ್ತು ಬೆಳಗ್ಗೆ 9:30 ರಿಂದಲೇ ಕರೆಯನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಫೈಟ್ ಕೂಡ ಇದೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನ ನಡುವೆ ಫೈಟ್ ಇದೆ ಹಾಲಿ ಶಾಸಕರಾಗಿರುವಂತ ವೀರಭದ್ರಯ್ಯ ಅವರಿಗೂ ಮುಂದಿನ ಚುನಾವಣೆಯಲ್ಲಿ ಅವರೇ ವಿನ್ ಆಗ್ತಾರ ಅನ್ನುವಂತ ಕುತೂಹಲ ಸಹಜವಾಗಿ ಕಾಣ್ತಾ ಇದೆ ಇನ್ನು ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ ಗೂ ಕೂಡ ಹಲವು ಓಟ್ಗಳು ಲಭ್ಯ ಆಗ್ತಾ ಇದೆ ಹಾಗಾಗಿ ಮಧುಗಿರಿ ಕ್ಷೇತ್ರದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನುವಂತ ಒಂದು ಕುತೂಹಲ ಸಹಜವಾಗಿ ಇದೆ ಈ ಬಾರಿಯೂ ಕೂಡ ತೆನೆಹೊತ್ತ ಮಹಿಳೆಗೆ ಹೆಚ್ಚಿನ ಮತ ಬೀಳುತ್ತ ಅನ್ನೋದನ್ನ ಗಮನಿಸಬೇಕು ಇನ್ನು ಇವತ್ತು ಮಧ್ಯಾಹ್ನ 1 ಗಂಟೆಗೆ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮಧುಗಿರಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಫಲಿತಾಂಶ ಲಭ್ಯ ಆಗುತ್ತೆ 9:30 ಇಂದಲೇ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಆಯ್ಕೆ ಯಾರು ಅನ್ನೋದನ್ನ ಈಗಾಗಲೇ ತಿಳಿಸ್ತಾ ಇದ್ದಾರೆ ಕಾಲ್ ಮಾಡಿ ವೋಟ್ ಅನ್ನು ಮಾಡಬಹುದು ನೀವು ಕೂಡ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ರೆ ನೀವು ನಮ್ಮ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ಗೆ ಕರೆಯನ್ನ ಮಾಡಿ ನಿಮ್ಮ ಆಯ್ಕೆ ಯಾವುದು ಅನ್ನೋದನ್ನ ತಿಳಿಸಿ ನಮ್ಮ ದೂರವಾಣಿ ಸಂಖ್ಯೆ ಕೂಡ ಹೀಗಿದೆ 6920599 ಇದಕ್ಕೆ ನೀವು ಕರೆಯನ್ನ ಮಾಡಬಹುದು 12:30 ತನಕ ನಿಮಗೆ ಕರೆಯನ್ನ ಮಾಡುವುದಕ್ಕೆ ಅವಕಾಶ ಇರುತ್ತೆ ಎಸ್ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಲ್ಲಿ ಬೆಳಗ್ಗೆಯಿಂದಲೇ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನ ಮಧ್ಯೆ ಸಾಕಷ್ಟು ಫೈಟ್ ಇದೆ ಇನ್ನು ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಿಂದ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಅರುಣ್ ಬೆಳಗ್ಗೆಯಿಂದಲೇ ಗಮನಿಸಬಹುದು ನಾನು ಕೂಡ ಈ ಸರ್ವೆಯಲ್ಲಿ ಭಾಗಿಯಾಗಿದ್ದೆ ಸಾಕಷ್ಟು ಫೈಟ್ ಇದೆ ಜೆಡಿಎಸ್ ಹಾಗೆ ಕಾಂಗ್ರೆಸ್ ಗೆ ಹಾಲಿ ಶಾಸಕರು ಈಗ ಮತ್ತೊಮ್ಮೆ ಗೆಲುವನ್ನ ಸಾಧಿಸುತ್ತಾರ ಮುಂದಿನ ಚುನಾವಣೆಯಲ್ಲಿ ಅನ್ನುವಂತ ಕುತೂಹಲ ಇದೆ ಲೀನಾ ಥ್ಯಾಂಕ್ ಯು ಕೋಟೆನಾಡು ಮಧುಗಿರಿ ಮಧುಗಿರಿನಲ್ಲಿ ಯಾರು ಗೆಲ್ಲಬಹುದು ಯಾರು ಸೋಲಬಹುದು ಯಾರ ಕಡೆಗೆ ಜನರ ಒಲವು ಜಾಸ್ತಿ ಇದೆ ಯಾರ ಕಡೆಗೆ ಜನರ ಒಲವು ಕಮ್ಮಿ ಇದೆ ಇದರ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ ಬಹುತೇಕ ಎಲ್ಲರಿಗೂ ಇದ್ದೇ ಇದೆ ಹಾಗಾಗಿನೆ ಇವತ್ತು ಬೆಳಗ್ಗೆ 9:30 ಇಂದ ನಮ್ಮ ಕಾಲ್ ಮಾಡಿ ವೋಟ್ ಮಾಡಿ ಈ ಸಮೀಕ್ಷೆ ಮಧುಗಿರಿ ಕ್ಷೇತ್ರದ ಬಗ್ಗೆ ನಾವು ತೆಗೆದುಕೊಂಡಿರುವಂತದ್ದು ಬೆಳಗ್ಗಿನಿಂದಲೂ ಕೂಡ ಮಧುಗಿರಿಯಲ್ಲಿ ಜನರ ಟ್ರೆಂಡ್ ಯಾವ ತರ ಇದೆ ಜನ ಏನನ್ನ ಅಪೇಕ್ಷೆ ಪಡ್ತಾ ಇದ್ದಾರೆ ಅಲ್ಲಿ ಪಕ್ಷದ ಪರವಾಗಿ ಜನ ವೋಟ್ ಮಾಡ್ತಾ ಇದ್ದಾರಾ ಅಥವಾ ವ್ಯಕ್ತಿಯನ್ನ ನೋಡಿ ವೋಟ್ ಮಾಡ್ತಾ ಇದ್ದಾರಾ ಅಥವಾ ಮಧುಗಿರಿಯಲ್ಲಿರುವಂತ ಯಾವುದೋ ಸಮಸ್ಯೆಗಳು ಅಲ್ಲಿಯ ಪ್ರಮುಖವಾದಂತ ವಿಷಯಗಳನ್ನ ಕೈಗೆತ್ತಿಕೊಂಡು ಜನ ವೋಟ್ ಮಾಡೋದಕ್ಕೆ ಅಪೇಕ್ಷೆ ಪಡ್ತಾ ಇದ್ದಾರಾ ಇವೆಲ್ಲವನ್ನ ತಿಳ್ಕೊಬೇಕು ಅಂತಲೇ ನಾವು ಇವತ್ತು ಮಧುಗಿರಿ ವಿಧಾನಸಭಾ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದು ಹಾಗೆ ನೋಡಕ್ಕೋದ್ರೆ 1952 ರಿಂದಲೂ ಕೂಡ ಅವಾಗ ಜಂಟಿ ಕ್ಷೇತ್ರ ಆಗಿತ್ತು ಮಧುಗಿರಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಜಂಟಿ ಆಗಿತ್ತು ಈಗೇನು ಕೆಪಿಸಿಸಿಯ ಮಾಜಿ ಅಧ್ಯಕ್ಷರು ಪರಮೇಶ್ವರ್ ಅವರಿದ್ದಾರೆ ಪರಮೇಶ್ವರ್ ಕೂಡ ಒಂದು ಸರಿ ಅಲ್ಲಿಂದಲೇ ಗೆದ್ದು ಬಂದಿದ್ರು ಅವರ ತಂದೆ ಗಂಗಾಧರಯ್ಯನವರು ಅವರು ಕೂಡ ಅಲ್ಲಿ ಶಾಸಕರಾಗಿದ್ದಂತವರು ಒಂದು ರೀತಿ ಐತಿಹಾಸಿಕವಾದಂಥ ಕ್ಷೇತ್ರ ಮಧುಗಿರಿ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಅಲ್ಲಿಯ ರಾಜರುಗಳು ಆಳಿದಂಥದ್ದು ಬ್ರಿಟಿಷರನ್ನ ಎದುರಿಸಿದಂಥ ಜಾಗ ಕೂಡ ಆಗಿತ್ತು ಮಧುಗಿರಿ ಸ್ವಾತಂತ್ರ್ಯಾನಂತರವೂ ಸ್ವಾತಂತ್ರ್ಯ ಸಂದರ್ಭದಲ್ಲೂ ಅಷ್ಟೇ ಸ್ವಾತಂತ್ರ್ಯದ ಕಹಳೆಯನ್ನು ದಿಗ್ದಿಕ್ಕುಗಳಿಗೂ ಕೂಡ ಮೊಳಗಿಸಿದಂಥ ನಾಡು ಮಧುಗಿರಿ ಅಂಥ ಮಧುಗಿರಿನಲ್ಲಿ ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಹಾಗೂ ಜನತಾ ಪರಿವಾರದ ನಡುವೆ ನೇರವಾದ ಹಣಾಹಣಿ ಒಂದು ಸರಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ಇನ್ನೊಂದು ಸರಿ ಜೆಡಿಎಸ್ ನವರು ಗೆಲ್ತಾರೆ ಅಲ್ಲಿ ಪ್ರಮುಖವಾಗಿ ವ್ಯಕ್ತಿ ಅಥವಾ ಪಕ್ಷಕ್ಕಿಂತ ವ್ಯಕ್ತಿ ಹಾಗೂ ಅವರು ಮಾಡುವಂಥ ಕೆಲಸಗಳೇ ಪ್ರಮುಖವಾಗುತ್ತೆ 2018 ವಿಧಾನಸಭಾ ಕ್ಷೇತ್ರದಲ್ಲೂ ಚುನಾವಣೆಯಲ್ಲೂ ಕೂಡ ಹಿಂದೆ ಏನು ಕೆ ಎನ್ ರಾಜಣ್ಣನವರು ಅಲ್ಲಿ ಶಾಸಕರಾಗಿದ್ದರು ರಾಜಣ್ಣನವ್ರನ್ನ ಸೋಲಿಸಿ ಜೆ ಡಿ ಎಸ್ ಅಭ್ಯರ್ಥಿಗೆ ಮಣೆ ಹಾಕಿದ್ರು ವೀರಭದ್ರಯ್ಯನವ್ರು ಗೆದ್ದಿದ್ರು ಈ ಬಾರಿ ಮತ್ತೆ ಜೆ ಡಿ ಎಸ್ ವೀರಭದ್ರಯ್ಯನವ್ರಿಗೆ ಟಿಕೆಟ್ ಕೊಟ್ಟಿದೆ ಆದರೆ ವೀರಭದ್ರಯ್ಯನವ್ರ ಪರವಾಗಿ ಒಲವು ಇದೆಯಾ ಜನ ಅವ್ರನ್ನ ಅಪೇಕ್ಷೆ ಪಡ್ತಾ ಇದ್ದಾರಾ ಅಥವಾ ಮತ್ತೊಮ್ಮೆ ಕೆ ಎನ್ ರಾಜಣ್ಣನವರೇ ಸೋಲಿನ ಒಂದು ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಈ ಬಾರಿ ಸಜ್ಜಾಗಿದ್ದಾರಾ ಈ ಕುತೂಹಲ ಅಂತೂ ಇದ್ದೇ ಇದೆ ಇದ್ರ ಜೊತೆ ಜೊತೆಗೆ ನಿವೃತ್ತ ಅಧಿಕಾರಿ ನಾಗರಾಜು ಅವರು ಕೂಡ
ಈ ಬಾರಿ ಪಕ್ಷೇತರರಾಗಿ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ ಅಥವಾ ಬಿಜೆಪಿಗೆ ಅವರು ಸೇರ್ಕೊಂಡ್ರು ಸೇರಬಹುದು ಒಂದು ವೇಳೆ ನಾಗರಾಜ್ ಅವರು ಪಕ್ಷೇತರರಾಗಿ ಕಣಕ್ಕಿಳಿದ್ರು ಅಷ್ಟೇ ಅಥವಾ ಬಿಜೆಪಿಯಿಂದ ಕಣಕ್ಕಿಳಿದ್ರು ಅಷ್ಟೇ ಇಲ್ಲಿ ಎರಡು ಪಕ್ಷಗಳಿಗಿಂತ ಹೆಚ್ಚಾಗಿ ಮೂರುಗಳ ಒಂದು ಟ್ರಯಾಂಗಲ್ ಫೈಟ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಇವತ್ತು ಬೆಳಗ್ಗೆ 9:30 ಇಂದಲೇ ಚುನಾವಣಾ ಸಮೀಕ್ಷೆ ನಾವೇನು ಮಾಡ್ತಾ ಇದೀವಿ ಸಮೀಕ್ಷೆ ಆರಂಭ ಆಗಿತ್ತು ನೀವು ನೋಡ್ತಾ ಇದೀರಾ 9:30 ಇಂದ ಒಂದೇ ಒಂದು ಲೈನ್ ಗೂ ಕೂಡ ಬಿಡುವಿಲ್ಲ ನಿರಂತರವಾಗಿ ಕರೆಗಳು ಬರ್ತಲೇ ಇವೆ ಮೂರು ಕಡೆಗೂ ಕೂಡ ಒಂದು ಕಡೆ ರಾಜಣ್ಣನವರ ಪರವಾಗಿ ಜನ ತಮ್ಮ ಒಂದು ಅಭಿಲಾಷೆಯನ್ನ ಒಂದು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ವೀರಭದ್ರಯ್ಯನವರಿಗೂ ಕೂಡ ಜನ ಓಟ್ ಹಾಕ್ತಾ ಇದ್ದಾರೆ ನಿರಂತರವಾಗಿ ಓಟ್ ಬರ್ತಲೇ ಇದೆ ಸ್ವಲ್ಪ ರಾಜಣ್ಣನವರ ಕೈ ಮೇಲಾಗಿದೆ ಮಧ್ಯಾಹ್ನ 12:30 ವರೆಗೂ ಟೈಮ್ ಇದೆ 12 ವರೆಗೆ ನೋಡೋಣ ಅಂತಿಮವಾಗಿ ಯಾರ ಕೈ ಮೇಲಾಗುತ್ತೆ ಯಾರಿಗೆ ಜನರ ಒಲವು ಕಮ್ಮಿ ಆಗುತ್ತೆ ಅನ್ನೋದು 1 ಗಂಟೆಗೆ ನಮ್ಮಲ್ಲಿ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ ಲೀನಾ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ